ಇಂದೇ ಡೌಟ್ನಟ್ ಆ್ಯಪ್ ಡೌನ್ಲೋಡ್ ಮಾಡಿ. ಡೌಟ್ನಟ್ ನಿಮ್ಮ 6ನೇ ತರಗತಿಯಿಂದ 12ನೇ ತರಗತಿಯ ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದ ಎಲ್ಲ ಸಂದೇಹಗಳನ್ನು ಹೊಂದಿರುತ್ತದೆ. ಕನ್ನಡದಲ್ಲಿಯೂ ಸಹ ಪರಿಹರಿಸಲಾಗಿದೆ. ನಿಮಗೆ ಬೇಕಾದ ಪ್ರಶ್ನೆಯ ಫೋಟೋವನ್ನು ತೆಗೆಯಿರಿ, ಅದನ್ನು ಕ್ರಾಪ್ ಮಾಡಿ ಮತ್ತು ತ್ವರಿತ ವಿಡಿಯೋ ಪರಿಹಾರಗಳನ್ನು ಪಡೆಯಿರಿ. ಇಂತಹ ಅನೇಕ ವಿಡಿಯೋಗಳನ್ನು ವೀಕ್ಷಿಸಲು ಡೌಟ್ನಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ. ಹಲೋ ಫ್ರೆಂಡ್ಸ್, ನಮ್ಮ ಕ್ವಶನ್ ಏನಂದರೆ, ರೈಟ್ ಡೌನ್ ದ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಫ್ 13/3125 ಅಂತ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಬೇಸಿಕಲಿ ಏನಿದೆ, ಇದು 13/3125 ಅಂತ ಬರೀಬೇಕು. ಸೊ ಅದನ್ನು ಫಸ್ಟ್ ಡಿವಿಷನಿಂದ ನಾವು ಅದನ್ನು ವ್ಯಾಲ್ಯೂ ಫೈಂಡ್ ಮಾಡೋಣ. ದೇರ್ಫೋರ್ 3125 ಡಿವೈಸರಲ್ಲಿ ಬರುತ್ತೆ 13 ಅಂತ ಇಲ್ಲಿ ಬರೆದ್ರೆ ನಮಗೇನಂತ ಬರುತ್ತೆ, 13 ಇಸ್ ಲೆಸ್ ದೆನ್ 3125, ಕರೆಕ್ಟ್ ಅಲ್ವಾ? ದೇರ್ಫೋರ್ 0.1 ಡೆಸಿಮಲ್ ಹಾಕಿ ಒಂದು 0 ತೊಗೊಳ್ಳೋಣ, ಸ್ಟಿಲ್ ಇಟ್ ಇಸ್ ಲೆಸ್ ಅಂತ ಬರಿತೀವಿ. ಸೊ 0 ಹಾಕೊಂಡು ಇನ್ನೊಂದು 0 ತೊಗೊಳ್ಳೋಣ, ಇನ್ನೂ ಕಮ್ಮಿ ಇದೆ, ಕರೆಕ್ಟ್ ಅಲ್ವಾ? ದೇರ್ಫೋರ್ ಇನ್ನೊಂದು 0 ತೊಗೊಂಡು ಇನ್ನೊಂದು ಇಲ್ಲಿ 0 ಹಾಕೋಣ. ಇವಾಗ ಏನಂತ ಬರಿತೀವಿ, 3125 4za, ಕರೆಕ್ಟ್ ಅಲ್ವಾ? 4za ಏನಂತ ಬರುತ್ತೆ, 12,500 ಅಂತ ಬರುತ್ತೆ, ಕರೆಕ್ಟ್ ಅಲ್ವಾ? ದೇರ್ಫೋರ್ ನಮ್ಗೆ ಸಪ್ರಾಕ್ಟ್ ಮಾಡಿದ್ಮೇಲೆ ಏನಂತ ಬರುತ್ತೆ, 500 ಅಂತ ಬರುತ್ತೆ. ಅಗೇನ್ 500 ಇಸ್ ಲೆಸ್ ದೆನ್ 3125 ಅಂತ ಗೊತ್ತಿದೆ. ಆಲ್ರೆಡಿ ಒಂದು ಡೆಸಿಮಲ್ ಪಾಯಿಂಟ್ ತೊಗೊಂಡಿದ್ದೀವಿ, ದೇರ್ಫೋರ್ ಡೈರೆಕ್ಟಾಗಿ ಇನ್ನೊಂದು 0 ತೊಗೊಂಡ್ರೆ ನಾವೇನಂತ ಬರಿಬೋದು, ಡೈರೆಕ್ಟ್ 1za 3125 ಅಂತ ಬರಿಬೋದು, ಕರೆಕ್ಟ್ ಅಲ್ವಾ? ದೇರ್ಫೋರ್ ಇದನ್ನು ಸಪ್ರಾಕ್ಟ್ ಮಾಡಿದ್ರೆ ನಮಗೇನಂತ ಬರುತ್ತೆ, 1875 ಅಂತ ಬರುತ್ತೆ, ಕರೆಕ್ಟ್ ಅಲ್ವಾ? 1875 ಇಸ್ ಆಲ್ಸೋ ಲೆಸ್ ದೆನ್ 3125 ಅಂತ, ಮತ್ತೆ ಆಲ್ರೆಡಿ ಡೆಸಿಮಲ್ ಪಾಯಿಂಟ್ ತೊಗೊಟ್ಟಿದ್ದೀವಿ. ದೇರ್ಫೋರ್ ಇನ್ನೊಂದು 0 ತೊಗೊಂಡ್ರೆ ನಮಗೇನಂತ ಬರುತ್ತೆ, 3125 6za ಏನಂತ ಬರುತ್ತೆ, 18750 ಅಂತ ಬರುತ್ತೆ, ಕರೆಕ್ಟ್ ಅಲ್ವಾ? ದೇರ್ಫೋರ್ ನಮ್ಗೆ ರಿಮೈಂಡರ್ ಏನಂತ ಬರುತ್ತೆ, 0 ಅಂತ ಬರುತ್ತೆ, ಕರೆಕ್ಟ್ ಅಲ್ವಾ? ದೇರ್ಫೋರ್ ನಾವೇನಂತ ಹೇಳ್ತೀವಿ, ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಫ್ 13/3125 ಈಸ್ ಈಕ್ವಲ್ ಟು ಏನಂತ ಬರಿತೀವಿ, 0.04 0.00416 ಅಂತ ಹೇಳ್ತೀವಿ. ಇದು ನಮ್ಮ ಡೆಸಿಮಲ್ ಎಕ್ಸ್ಪ್ಯಾನ್ಷನ್.